ಹಲೋ ಗೈಸ್, ಇಂಡಿಯಾ ವರ್ಸಸ್ ನ್ಯೂಜಿಲೆಂಡ್ ಮೂರನೇ ಟಿ ಟ್ವೆಂಟಿ ಪಂದ್ಯ ನಾಳೆ ಪ್ರಾರಂಭವಾಗುತ್ತೆ. ಫಸ್ಟ್ ಟಿ ಟ್ವೆಂಟಿ ಪಂದ್ಯ ಮಳೆಯಿಂದ ರದ್ದು, ಎರಡನೇ ಟಿ ಟ್ವೆಂಟಿ ಪಂದ್ಯ ಭಾರತಕ್ಕೆ ದೊಡ್ಡ ಜಯ. ಮೂರನೇ ಟಿ ಟ್ವೆಂಟಿ ಪಂದ್ಯದ ಪ್ಲೇಯಿಂಗ್ ಲೆವೆನ್ ಬಗ್ಗೆನೇ ಮಾತಾಡೋಕ್ಕೆ ಬಂದಿರೋದು. ಇದೀಗ ಪ್ಲೇಯಿಂಗ್ ಲೆವೆನ್ ನೋಡಿ ಯಾವ ಥರ ಇದೆ ಅಂತ. ಇದು ಸೆಕೆಂಡ್ ಟಿ ಟ್ವೆಂಟಿ ಮ್ಯಾಚ್ ಪ್ಲೇಯಿಂಗ್ ಲೆವೆನ್. ಸೆಕೆಂಡ್ ಟಿ ಟ್ವೆಂಟಿ ಮ್ಯಾಚ್ ಪ್ಲೇಯಿಂಗ್ ಲೆವೆನಲ್ಲಿ ಎಲ್ಲ ಆಟಗಾರರು ಕೂಡ ಚೆನ್ನಾಗಿ ಪರ್ಫಾರ್ಮೆನ್ಸ್ ಕೊಟ್ಟರು, ಆದರೆ ಒಬ್ಬ ಮಾತ್ರ ಚೆನ್ನಾಗಿ ಪರ್ಫಾರ್ಮೆನ್ಸ್ ಕೊಟ್ಟಿಲ್ಲ, ಋಷಭ್ ಪಂತ್ ಅಂತಲೇ ಹೇಳ್ಬೋದು. ಋಷಭ್ ಪಂತ್ ಅವರ ಒಂದು ಸ್ಥಾನ ಏನು ಟೀಮ್ ಇಂಡಿಯಾದಲ್ಲಿ, ಅವರು ಏನಕ್ಕೋಸ್ಕರ ಆಡ್ತಾ ಇದ್ದಾರೆ ಅಂತ ಇನ್ನೂ ಕೂಡ ಕ್ಲಾರಿಫೈ ಆಗಿಲ್ಲ. ದಿನೇಶ್ ಕಾರ್ತಿಕ್ ಅವರು ಟೀಮ್ ಇಂಡಿಯಾದಿಂದ ಆಚೆ ಹೋಗಿದ್ದಾರೆ, ಸೆಲೆಕ್ಟರ್ಸು ಕೂಡ ಸೆಲೆಕ್ಟ್ ಮಾಡಿಲ್ಲ ದಿನೇಶ್ ಕಾರ್ತಿಕ್ ಅವರನ್ನು. ಇದೀಗ ಋಷಭ್ ಪಂತ್ ಅವರ ಜಾಗಕ್ಕೆ ಸಂಜು ಸ್ಯಾಮ್ಸನ್ನ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಸಂಜು ಸ್ಯಾಮ್ಸನ್ ಬಗ್ಗೆ ಹೇಳೋದಾದರೆ, ರಾಜಸ್ಥಾನ್ ರಾಯಲ್ಸ್ ತಂಡದ ನಾಯಕ ಜೊತೆಗೆ ಟಿ ಟ್ವೆಂಟಿಯಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ. ಋಷಭ್ ಪಂತ್ ದಿನೇಶ್ ಕಾರ್ತಿಕ್ಗಿಂತ ಸಂಜು ಸ್ಯಾಮ್ಸನ್ ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ, ಅವರಿಗೆ ಚಾನ್ಸ್ ಕೊಡಬೇಕು. ಇದೀಗ ಎಲ್ಲ ದಿಗ್ಗಜ ಆಟಗಾರರು ಕೂಡ ಹೇಳ್ತಾ ಇದ್ದಾರೆ, ಋಷಭ್ ಪಂತ್ ಮತ್ತು ದಿನೇಶ್ ಕಾರ್ತಿಕ್ ಅವರನ್ನು ತೆಗೆದಾಕಿ ಸಂಜು ಸ್ಯಾಮ್ಸನ್ ಮತ್ತು ಇಶಾನ್ ಕಿಶನ್ಗೆ ಚಾನ್ಸ್ ಕೊಡಿ ಅಂತ. ಇಬ್ಬರು ಕೂಡ ಒಳ್ಳೆ ಆಟಗಾರರು, ಇಟ್ ಔಟ್ ಅವ್ರ ಗೆಟ್ ಔಟ್ ಪ್ಲೇಯರು. ದಿನೇಶ್ ಕಾರ್ತಿಕ್ಗೂ ಕೂಡ ಬಾಲ್ನ ಕನ್ಸ್ಯೂಮ್ ಮಾಡ್ತಾರೆ ಸ್ಟಾರ್ಟಿಂಗಲ್ಲಿ ಬಂದರೆ, ಋಷಭ್ ಪಂತು ಕೂಡ ಹೇಳ್ಕೊಳ್ಳೋ ರೀತಿ ಪ್ರದರ್ಶನ ಕೊಡ್ತಿಲ್ಲ. ವಿಕೆಟ್ ಕೀಪಿಂಗ್ ಸ್ಕಿಲ್ಸ್ ಮ್ಯಾಚ್ ಮಾಡೋದಾದರೆ ಇವರಿಬ್ಬರಿಗಿಂತನೂ ಇವರಿಬ್ಬರು ಒಳ್ಳೆ ವಿಕೆಟ್ ಕೀಪಿಂಗ್ ಸ್ಕಿಲ್ಸ್ನ ಹೊಂದಿದ್ದಾರೆ. ಋಷಭ್ ಪಂತ್ ಇದೀಗ ತಂಡದಿಂದ ಆಚೆ ಹೋಗಬೇಕಾಗುತ್ತೆ, ಜೊತೆಗೆ ಪ್ರಮುಖ ಆಟಗಾರ ಸಂಜು ಸ್ಯಾಮ್ಸನ್ ಅವರು ಎಂಟ್ರಿ ಕೊಡಬೇಕಾಗುತ್ತೆ. ಇಶಾನ್ ಕಿಶನ್ ತಂಡದಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಕೊಡ್ತಾ ಇದ್ದಾರೆ, ಲಾಸ್ಟ್ ಮ್ಯಾಚ್ ಹೇಳ್ಕೊಳ್ಳೋ ರೀತಿ ಕೊಡಲಿಲ್ಲ, ನೆಕ್ಸ್ಟ್ ಮ್ಯಾಚ್ ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟೇ ಕೊಡ್ತಾರೆ. ನೆಕ್ಸ್ಟ್ ಮ್ಯಾಚು ಮೂರನೇ ಟಿ ಟ್ವೆಂಟಿ ನಾಳೆ ಪಂದ್ಯದಲ್ಲಿ ಸೂರ್ಯಕುಮಾರ್ ಯಾದವ್ ಅವರನ್ನು ಟಾರ್ಗೆಟ್ ಮಾಡ್ತಾ ಇದ್ದಾರೆ. ನ್ಯೂಜಿಲೆಂಡ್ ತಂಡದ ಬೌಲರ್ಗಳು ಒಂದು ಗೇಮ್ ಪ್ಲಾನ್ನ ತಗೊಂಡು ಬರ್ತಾ ಇದ್ದಾರೆ. ನ್ಯೂಜಿಲೆಂಡ್ ತಂಡದ ಆಟಗಾರರನ್ನು ನಮ್ಮ ಟೀಮ್ ಇಂಡಿಯಾದ ಆಟಗಾರರು ಕೂಡ ಟಾರ್ಗೆಟ್ ಮಾಡ್ತಾರೆ. ನಿಮ್ಮ ಪ್ರಕಾರ ಮೂರನೇ ಟಿ ಟ್ವೆಂಟಿ ಪ್ಲೇಯಿಂಗ್ ಲೆವೆನ್ನ ಕಮೆಂಟ್ ಮಾಡ್ತಾ ಬನ್ನಿ. ವಿರಾಟ್ ಕೊಹ್ಲಿ ಅವರು ಯಾವಾಗ ವಾಪಸ್ ಬರ್ತಾರೆ ಅಂತ ಕೂಡ ಹೇಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ.